ಕಣ್ಣು ಮುಂದೆ ರೆಡಿಯಾಗಿ ಹೋಯ್ತಾರಲ್ಲ ಅದನ್ನ ನೋಡಿ ನಾವೂ ಸಹಕರಿಸಿ ಎಲ್ಲ ಮನೆಯವರು ಯಮನ ಮೇಲೆ ಎಲ್ಲ ಮನೆ ಕಾಪಾಡ್ತಂತ ಹೇಳಿ ನೀನು ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಬಟ್ ಇಲ್ಲಿಗೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಲ್ಲ ಮನೆ ದೇವಸ್ಥಾನಕ್ಕೆ ಬಂದು ಕಷ್ಟನ ಪರಿಹಾರ ಮಾಡ್ಬೋದು ಅಂತ ಹೇಳಿ ಇವಾಗ ಎಲ್ಲ ಮನೆಯವರು ಯಮನ ಮೇಲೆ ನೋಡ್ಕೊಳ್ರಿ ಖಾತೆ ಎಕ್ಕರದ ನೆಕ್ರಮನಾಟಿರೋ ಎಲ್ಲ ಮಳೆ ನೆಕ್ಕರದ ಮೇಲೆ ನೆಕ್ರಮನಾಟಿರೋ ಪಕ್ಕ ಎಲ್ಲ ಮಳೆ ನೆಕ್ರಮನಾಟಿರೋ ಯಮನ ಮೇಲೆ ಎಲ್ಲ ಮನೆ ಇರೋದು ಹೇಳಕ್ಕ ನಿನ್ನ ಸೆಂಟ್ರ್ನಾಗ ದೇವ್ರು ಇರೋದು ಇಲ್ಲಿಗೆ ಬಂದ ಮೇಲೆ ಎಲ್ಲ ಮನೆ ಕಾಪಾಡ್ತಂತ ಹೇಳು ನೀನು ಅವರು ಇಟ್ಕೊಂತಾರೆ ಕೇಳ್ಕ ಇಟ್ಕೋ ಹೇಳಲ್ಲಿ ಓ ಅದು ಹೇಳಿ ಗಾಳಿಗಳಿತ್ತು ಎಲ್ಲ ಹೋಯ್ತು ಇವಾಗ ಮೇಲೆ ಎಲ್ಲ ಮನೆ ಇರೋದು ಶಂಕರ್ ಬಿಡದೆ ಹತ್ರ ವಾಜರಾಳಿ ನಿಮಗೆ ಗೊತ್ತಾಯ್ತು ನಾವು ಯೂಟ್ಯೂಬ್ ನೋಡ್ಕೊಂಬಂದು ಯೂಟ್ಯೂಬ್ ನೋಡ್ಕೊಂಡು ನಮ್ಮ ತಂದೆಯವ್ರು ಕರ್ಕೊ ಬಂದಿದ್ದು ನಮ್ಮ ತಂದೆಯವ್ರಿಗೆ ಇಲ್ಲ ಅಂದರು ನಾವು ಚೆಕ್ ಮಾಡ್ಸೋಣ ಅಂತ ಕೂತ್ಕೊಂಡು ನಮಗೈತೆ ಅಂದರು ನಾವು ನೋಡೋಣ ಅಂದ್ಬಿಟ್ಟು ಕೂತಿದ್ದು ಇಲ್ಲಿ ಸಾವಿರಾರು ಜನ ಬರ್ತಾರೆ ಹೋಯ್ತಾ ಇರ್ತಾರೆ ಅವ್ರಿಗೆಲ್ಲ ನೋಡಿ ನಮಗೂ ಒಂದು ಫೀಲ್ ಆಯಿತು ಆಮೇಲೆ ನಮ್ಗೆ ಇವಾಗ ಅನುಭವ ಆಗಿರೋದು ಅಂದರೆ ಇಲ್ಲಿ ದೇವ್ರ ಶಕ್ತಿ ಕಣ್ಣು ಮುಂದೆ ರೆಡಿಯಾಗಿ ಹೋಯ್ತಾರಲ್ಲ ಅದನ್ನ ನೋಡಿ ನಾವೂ ಸಹಕರಿಸಿದ್ದೀವಿ ನೋಡ್ಬೇಕು ಸರಿ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಇದೆಯಾ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಸ್ವಾಮಿಗಳು ಬೇರೆ ಊರ ಕಡೆಯಿಂದ ಬರ್ತಾರೆ ಬೇರೆ ಕಡೆ ಡಿಸ್ಟಿಕ್ ಕಡೆಯಿಂದ ಬರ್ತಾರೆ ಇರೋಗೆ ಎಲ್ಲ ಸೌಲಭ್ಯ ಇದೆ ಬಟ್ ಚೆನ್ನಾಗಿ ನೋಡ್ಕೋತಾರೆ ಅದಕ್ಕೆ ಏನೂ ತೊಂದರೆ ಮಾಡಲ್ಲ ಊಟ ವಸತಿ ಎಲ್ಲ ಕೊಡ್ತಾರೆ ನಮ್ಮ ಪ್ರೀತಿ ಇದ್ದರೆ ನಾವೇನಾದರೂ ಕೊಡ್ಬೋದು ಇಲ್ಲಾಂದರೆ ಅವ್ರೇನು ಕೇಳಲ್ಲ ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ಆಗುತ್ತೆ ನಮ್ಮ ಮಿಸ್ಸಸ್ ಕರ್ಕೊಂಬಂದಿದೆ ನಮ್ಮ ಮಿಸ್ಸಸ್ಗೂ ಹೋಯ್ತು ಅಂತ ನಾನು ಬಂದಿರೋ ಬ್ಯಾಂಗ್ಳೂರಿಂದ ಈ ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಯಾರೋ ಒಬ್ರು ಹೇಳಿದ್ರು ಹಂಗಾಗಿ ನಾನು ಇಲ್ಲಿಗೆ ಬಂದೆ ಪರವಾಗಿಲ್ಲ 5 ದಿನ ಇದ್ದೆ ಇಲ್ಲಿ ವಾಸೆ ಆಗ್ತು ಬಟ್ ಯಾರೋ ಕಾಣೆ ಮಾಡಿಸಿದ್ರು ನನಗೆ ಗಾಳಿ ಸೋಂಕಲ್ಲ ಬಟ್ ಮಾಡಿಸಿದ್ರು ಅದರಿಂದ ಅದು ಮೈ ಮೇಲೆ ಬರ್ತಿತ್ತು ಅಜ್ಜಪ್ಪಂಗೆ ಹೋಗಿದ್ದ ನೋವು ಅಲ್ಲೂ ಗದ್ದೆ ಒರೆಸಿ ಎಲ್ಲ ಆಯಿತು ಅಂದ್ರೂ ಬಿಡಲಿಲ್ಲ ಲೇಟ್ ಆಯಿತು ಅಂದರೆ ಅಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದರು ಅದು ಜಾಸ್ತಿ ಇದಾಗಿತ್ತು ಫುಲ್ಲು ಆ ಗದ್ದೆ ಒರೆಸಿದ ಮೈ ಮೇಲೆ ಬರೋದು ಅದು ಸ್ಟಾರ್ಟಿಂಗು ಇಲ್ಲಿ ಬಂದಿದ ತಕ್ಷಣ ನನಗೆ ಸ್ಟಾರ್ಟಿಂಗಿಗೆ ಎಲ್ರಿಗೂ ಮೂರು ದಿನ ಟೈಮ್ ತೊಗೊಳ್ತಾ ಅದ್ರೆ ನಂಗೆ ಒಂದೇ ದಿನಕ್ಕೆ ಬಂದುಬಿಡ್ತು 2 ಸಲ ಕೂತಿದ್ಕೇನೆ ಸೊ ಆಮೇಲೆ ಕ್ಲಿಯರ್ ಆಯಿತು ಹೇಳಿ ಕ್ಲಿಯರ್ ಆಯಿತು ಅಂದರೆ ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಬಟ್ ಇಲ್ಲಿಗೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ಕಷ್ಟನ ಪರಿಹಾರ ಮಾಡ್ಬೋದು ಅಂತ ಹೇಳ್ತೀನಿ
ಅಂದ್ರೆ ಅಮ್ಮ ಪವರ್ಫುಲ್ ಇದೆ. ಹೌದು ಖಂಡಿತ. ಈಗ ನಾನೇ ನಿಂತಿದ್ದೀನಲ್ಲ, ಹೆಂಗಿದೆ ಗೊತ್ತಾ? ನಿಮ್ದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಈಗ 3 ಮಂತ್ಸ್ ಏನೋ ನಾನು ಅಲ್ಲಿಗೆ ಹಾಕ್ಸ್ಕೊಳಕ್ ಬಂದಿರೋದು. 3 ಮಂತ್ಸ್ ಆಯ್ತಾ? 5 ದಿನ ಇರಬೇಕು. 5 ದಿನ ಇರಬೇಕು. ಸಮಸ್ಯೆ ಕ್ಲಿಯರ್ ಆದ್ಮೇಲೆ 5 ದಿನ ಇರ್ಬೇಕಲ್ವಾ? ಇಲ್ಲ, 5 ದಿನಕ್ಕೆ ಅವರೇ ಕಳ್ಸ್ಕೊಡ್ತಾರೆ. ಸಮಸ್ಯೆ ಕ್ಲಿಯರ್ ಆದ್ಮೇಲೆ 5 ದಿವಸ ಇಲ್ಲಿ ಇದ್ಬಿಟ್ಟು ಹೋಗ್ಬೇಕು. ಅದು ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಇರ್ತೀನಿ ಅಂದ್ರೂ ಇರ್ಬೋದು, ಇಲ್ಲ ಹೋಗ್ತೀನಿ ಇದ್ರೂ ಕಳ್ಸಿಕೊಡ್ತಾರೆ, ಪರವಾಗಿಲ್ಲ. ಇಲ್ಲ ಆ ಥರ ಏನಿಲ್ಲ, ಆದರೆ ಏನಾದರೂ ಕೊಡ್ತೀನಿ ಅಂದರೆ ಅದು ಅವ್ರ ಇಷ್ಟ. ನಮ್ಮ ಭಕ್ತಿ ಏನಿಲ್ಲ, ಅದು ನಮ್ಮ ಭಕ್ತಿ. ಥ್ಯಾಂಕ್ ಯು. ಒಂದು ನಿಮಿಷ ಇರ್ಕ.
ಹೇಳು.